ಕೆಆರ್ಪುರಂ ಭಾಗದಲ್ಲಿ ಇವತ್ತು ಕೂಡ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಬಿಬಿಎಂಪಿ ಮುಂದುವರೆಸಿದೆ. ಕೆಆರ್ಪುರಂ ಒತ್ತುವರಿ ತೆರವು ಇವತ್ತು ಕೂಡ ಮುಂದುವರಿತಾ ಇದೆ. ನಿನ್ನೆ ಶುರುವಾಗಿದ್ದು, ನಿನ್ನೆ ಸ್ವಲ್ಪ ಕೆಲಸ ಮಾಡಿದ್ರು, ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ. ಬಸವನಪುರ ವಾರ್ಡ್ನ ಎಸ್ಆರ್ ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಈ ಹಿಂದೆ 15 ಮನೆಗಳಿಗೆ ನೋಟಿಸನ್ನು ಕೊಟ್ಟಿದ್ದರು. ಕೆಲವು ಮನೆಗಳ ಕಿಟಕಿಗಳನ್ನು ತಾವೇ ತೆರವು ಮಾಡ್ಕೊಳ್ತಾ ಇದ್ದಾರೆ. ಮನೆಯ ಮಂದಿ ತಾವೇ ಕಿಟಕಿ ತೆರವು ಮಾಡ್ಕೊಳ್ತೀವಿ ಅಂತ ಮನವಿ ಮಾಡಿದರೂ ಕೂಡ ಬೇಡ, ನಾವೇ ತೆಕ್ಕೊಡ್ತೀವಿ ಅಂತ ತೆರವು ಕಾರ್ಯಾಚರಣೆಯನ್ನು ಅಧಿಕಾರಿಗಳು ಶುರು ಮಾಡಿದ್ದಾರೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಜನಸಾಮಾನ್ಯರ ಪ್ರತಿರೋಧ, ಆಕ್ರೋಶ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅವರೇ ಕೋಆಪರೇಟ್ ಮಾಡ್ತಾ ಇದ್ದಾರೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಅಂತ ಏನಾದರೂ ಮಾಹಿತಿ ಸಿಗ್ತಾ ಹೇಗೆ? ಖಂಡಿತ ಅರವಿಂದ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕೆಆರ್ಪುರ ಮೌಲ್ಯದಲ್ಲಿರುವಂತಹ ಬಸವನಪುರ ವಾರ್ಡ್ನ ಎಸ್ಆರ್ ಲೇಔಟ್ ಗಾಯತ್ರಿ ಬಡಾವಣೆ, ಈ ಎರಡೂ ಬಡಾವಣೆಗಳ ಮಧ್ಯದಲ್ಲಿ ರಾಜಕಾಲುವೆ ಹರಿದು ಹೋಗುತ್ತೆ. ಈಗಾಗಲೇ ನಿನ್ನೆನೂ ಸಹ ಇದೇ ಭಾಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಶುರು ಮಾಡಿದ್ರು. ಸಾಕಷ್ಟು ವಿರೋಧಗಳು ಕೇಳಿಬಂದಿತ್ತು. ಒಂದು ಅಪಾರ್ಟ್ಮೆಂಟ್ನ ತಡೆಗೋಡೆ ಹೊಡಿಬೇಕಾದ್ರೆ ಇದು ಯಾವ ರೀತಿ ನೀವು ಹೊಡಿತೀರಾ, ಇದನ್ನೇ ಹೊಡೆಯೋದಕ್ಕೆ ನಿಮ್ಗೇನು ಅಧಿಕಾರ ಇದೆ, ಸರ್ವೆ ನಂಬರ್ ಚೇಂಜ್ ಕೊಟ್ಟಿದ್ದೀರಾ ಅಂತ ವಾದ ವಿವಾದಗಳಾಯಿತು. ಆ ನಂತರದಲ್ಲಿ ತಹಸೀಲ್ದಾರ್ ಕೋರ್ಟಿನ ಆದೇಶದ ಪ್ರತಿ ತೋರಿಸಾದ್ಮೇಲೆ ಅದು ನಿಲ್ತು. ಮತ್ತೊಂದು ಭಾಗದಲ್ಲಿ ಮನೆಗಳು ಈಗೇನು ಕಾಣಿಸ್ತಿದೆ, ಈ ಮನೆಗಳಿಗೆ ಈ ಹಿಂದೆನೆ ಅಂದರೆ 15-20 ದಿವಸಗಳ ಹಿಂದೆನೆ ನೋಟಿಸ್ ಕೊಡಲಾಗಿದೆ. ಜೊತೆಗೆ 3 ತಿಂಗಳಿಂದನೇ ಮಾಹಿತಿ ಕೂಡ ಕೊಟ್ಟು ಸರ್ವೆ ಕೂಡ ಮಾಡಿದ್ದಾರೆ. ಕೆಲವು ಮನೆಗಳಿಗೆ ಮಾರ್ಕ್ ಕೂಡ ಆಗಿತ್ತು. ಇಲ್ಲಿ ಒಟ್ಟು 15 ಮನೆಗಳಿಗೆ ಮಾರ್ಕಿಂಗ್ ಕೂಡ ಆಗಿದೆ. ಈಗ ನಿನ್ನೆಯಿಂದ ಕಾರ್ಯಾಚರಣೆ ಶುರು ಮಾಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು, ಮನೆ ಮಾಲೀಕರು ತಮ್ಮ ಮನೆಗಳಲ್ಲಿ ಬೆಲೆ ಬಾಳುವಂತಹ ವಸ್ತುಗಳಂದರೆ ಮತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕಾಗುವಂತಹ ಏನು ಉಪಕರಣಗಳಿರುತ್ತೆ ಅದನ್ನು ತಗ್ಸುವಂಥ ಕೆಲಸ ಮಾಡ್ತಿರುವಂಥದ್ದು ಈ ಮನೆಯದ. ಈಗ ಒಂದು ಮನೆ ಹೊಡೆದಾಗಿರೋದು, ಇದು ಎರಡನೇ ಮನೆ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. ಇಲ್ಲಿಗಾಗಲೇ ಇಲ್ಲಿ ಸ್ಟೇರ್ಕೇಸ್ ಬಳಿಯಲ್ಲಿ ಏನು ಅವರು ಗ್ರಿಲ್ಗಳನ್ನ ಹಾಕಿದ್ರು, ಅದನ್ನು ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಅಂದರೆ ಅಧಿಕಾರಿಗಳ ಜೊತೆಗೆ ಇಲ್ಲಿನ ಸಾರ್ವಜನಿಕರು ಸಮಯಾಕೌಶನ ಕೇಳ್ತಿದ್ದಾರೆ. ನಾವು ಮನೇನ ಕ್ಲೀನಾಗಿ ಕಟ್ ಮಾಡ್ಕೊಂಡ್ಬಿಡ್ತೀವಿ, ಎಷ್ಟು ನೀವು ಮಾರ್ಕ್ ಮಾಡಿದ್ದೀರಾ ಅಷ್ಟು ಭಾಗವನ್ನು ಕಟ್ ಮಾಡ್ಕೋತೀವಿ, ಯಾಕಂದರೆ ನೀವು ಜೆ ಸಿ ಬಿಲ್ ಮಾಡಿದ್ರೆ ನಮ್ಮ ಇಡೀ ಮನೆ ಡ್ಯಾಮೇಜ್ ಆಗುತ್ತೆ, ಜೆ ಸಿ ಬಿಲ್ ಮಾಡೋದ್ರಿಂದ ಇಡೀ ಮನೆ ಡ್ಯಾಮೇಜ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಬಟ್ ಅಧಿಕಾರಿಗಳು ನಿಮಗೆ ಈ ಹಿಂದೆ 3 ತಿಂಗಳಿಂದಲೇ ನೋಟಿಸ್ ಕೊಟ್ಟಿದ್ದೀವಿ, ಈಗ ಮತ್ತೆ ಟೈಮ್ ಕೊಡೋಕ್ಕಾಗೋದಿಲ್ಲ, ನಾವು ಈಗ ಕೆಲಸ ಮಾಡ್ತೀವಿ, ನಿಮ್ಮ ಏನು ಮನೆಯ ಡ್ಯಾಮೇಜ್ ಆಗದಲ್ಲಿರ್ತೀವಿ, ಎಷ್ಟು ಮಾರ್ಕ್ ಮಾಡಿದ್ದೀವಿ ಅಲ್ಲಿವರೆಗೂ ಮಾತ್ರ ನಾವು ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಜೆ ಸಿ ಬಿ ಅವರ ಕಾರ್ಯಾಚರಣೆ ಈಗಲೂ ನಡೀತಿರುವಂಥದ್ದು. ಅಂದರೆ ಒಂದು ಭಾಗದಲ್ಲಿ ಅಪಾರ್ಟ್ಮೆಂಟ್ನ ತಡೆಗೋಡೆ ಏನಿತ್ತು, ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರೋದು ಏನು ಜಾಗ ಆಯಿತು, ಅದನ್ನೆಲ್ಲ ಜೆ ಸಿ ಬಿ ಮೂಲಕ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಮತ್ತೊಂದು ರಾಜಕಾಲುವೆ ಬಲಭಾಗದಲ್ಲಿ ಇರುವಂಥ ಮನೆಗಳೇನಿದೆ ಆ ಮನೆಗಳಿಗೆ ಈಗಾಗಲೇ ಮಾರ್ಕಿಂಗ್ ಕೂಡ ಮುಗ್ದಿದೆ. ಕೆಲವರು ಇವತ್ತು ಸಹ ಮನೆಗಳಲ್ಲಿ ಇರುವಂಥ ಗ್ರಿಲ್ಗಳನ್ನು ಅಥವಾ ಅವ್ರ ಮನೆಗೆ ಏನು ಸೇಫ್ಟಿ ಮಾಡ್ಕೋಬೇಕು ಆ ಸೇಫ್ಟಿ ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಮನೆಯವರೇ ಖುದ್ದು ಮಾಡ್ಕೋತಿದ್ದಾರೆ. ಅಂದರೆ ಇಲ್ಲಿರೋ ಸಾರ್ವಜನಿಕರಿಗೆ ಆಗಿರುವಂಥ ಅನ್ಯಾಯ ಏನಪ್ಪ ಅಂದರೆ ಇಲ್ಲಿ ಯಾರೂ ಇರೋ ಸ್ವಂತ ಇಲ್ಲೇ ಹುಟ್ಟಿ ಬೆಳೆದವರಲ್ಲ, ಸಾಕಷ್ಟು ಜನ ಇಲ್ಲಿ ಬಂದು ಮನೆಗಳನ್ನ ಜಾಗಗಳನ್ನ ಕೊಂಡ್ಕೊಂಡು ಮನೆ ಕಟ್ಟಿರೋರು, ಮಾರಿರೋರು ಇವ್ರಿಗೆ ಇದು ರಾಜಕಾಲುವೆ ಅಲ್ಲ ಅಂತ ಹೇಳಿ ಮಾರಿರೋ ಕಾರಣಕ್ಕೆ ಅವರಿಗೆ ಇದು ರಾಜಕಾಲುವೆ ತೆರವಾಗುತ್ತೆ, ರಾಜಕಾಲುವೆ ಒತ್ತುವರಿ ಆಗುತ್ತೆ ಅನ್ನೋ ಅಂತ ಅರಿವಿಲ್ಲದೆ ಈಗ ದುಡ್ಡು ಕೊಟ್ಟು ಕೊಂಡ್ಕೊಂಡು ಈಗ ಅದನ್ನು ಈಗ ನಾವು ಅನಿವಾರ್ಯವಾಗಿ ಮನೆ ಕಟ್ಬಿಟ್ಟಿದ್ದೀವಿ. ಈಗ ಮನೆ ಉಳಿಸ್ಕೋಬೇಕು ಅಂದರೆ ಉಳಿಕೆ ಎಷ್ಟು, 2 ಮೀಟ್ರ್ ಅಥವಾ 3 ಮೀಟ್ರ್ ಏನು ಹೋಗುತ್ತೆ, ಅದು ಬಿಟ್ಟಾದ್ಮೇಲೆ ಮನೆ ಏನಿದೆ ಅದನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವರೇ ಮನೆಯಲ್ಲಿ ಭಾಗವನ್ನು ಕಟ್ ಮಾಡೋದಕ್ಕೂ ಮುಂದಾಗಿರುವಂಥದ್ದು ಇದು ಇಲ್ಲಿ ಕಾಣಿಸ್ತಿರುವಂತಹ ದೃಶ್ಯಗಳು ಅರವಿಂದ್. ಒಟ್ಟಿನಲ್ಲಿ ಸಾರ್ವಜನಿಕರು ಆಕ್ರೋಶನೂ ವ್ಯಕ್ತಪಡಿಸ್ತಿದ್ದಾರೆ, ಸಹಕಾರನ ಕೊಡ್ತೀವಿ ಆದರೆ ಕಾಲಾವಕಾಶ ಕೊಡಿ, ನಮ್ಮ ಮನೆಗಳನ್ನ ನಾವು ಸೇಫ್ ಮಾಡ್ಕೋತೀವಿ ಅಂತ ಕೇಳ್ತಿದ್ದಾರೆ ಅರವಿಂದ್. ಓಕೆ, ಥ್ಯಾಂಕ್ ಯು ಮಾರುತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕೆಆರ್ಪುರಂನಲ್ಲಿ ಜನ ಸಹಕಾರ ಕೊಡ್ತಾ ಇದ್ದಾರೆ. ಈ ದೊಡ್ಡವರು ಅಂತ ಅನ್ನಿಸ್ಕೊಂಡವರು ಇವರನ್ನು ನೋಡಿ ಆದರೂ ಬುದ್ಧಿ ಕಲೀರಿ, ಅದು ಯಾರ್ಯಾರೋ ಈಗ ಹೋಗಿ ಸ್ಟೇ ತರ್ತೀನಿ ಅದು ಇದು ಅಂತ ಓಡಾಡ್ತಾ ಇದ್ದೀರಲ್ಲ ನೋಡಿ, ಜನಸಾಮಾನ್ಯರು ಪಾಪ ಒಂದೊಂದೇ ಮನೆ ಇವ್ರಿಗೆಲ್ಲ, ಆದರೂ ಕೋಆಪರೇಟ್ ಮಾಡ್ತಾ ಇದ್ದಾರೆ.